ಹಳೆ ಸೇಯಿಂಗ್ ಒಂದಿದೆ, ಒಂದು ರಾಜ್ಯದಲ್ಲಿ ಇಬ್ರು ರಾಜರು ಇರೋದಕ್ಕೆ ಸಾಧ್ಯ ಇಲ್ಲ, ಒಂದು ಒರೆಯಲ್ಲಿ ಎರಡು ಕತ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಮ್ಮ ಶಬಾಷ್ ಇಂಡಿಯಾಗೆ ಬರ್ತಾ ಇರೋ ವ್ಯಕ್ತಿ ಇವೆಲ್ಲದಕ್ಕೂ ತದ್ವಿರುದ್ಧ. ಬನ್ನಿ ನಾವೀಗ ಸ್ವಾಗತ ಮಾಡೋಣ ಮುಂಬೈನ ಸುಂದರ್ ತನೀರ್ ಅವ್ರನ್ನ. ಒಬ್ಬ ವ್ಯಕ್ತಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಅಲ್ಲ ಏಳು ಕತ್ತಿಗಳನ್ನು ಕತ್ತಿಯ ಹಿಡಿಯವರೆಗೆ ಗಂಟಲಿನ ತನಕ ಗಂಟಲಿಂದ ಒಳಗೆ ನುಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅದಾದಮೇಲೆ ಅದನ್ನು ಹೊರಗೆ ತೆಗೆದು ಗಂಟಲಿಂದ ಮತ್ತೆ ಆರಾಮಾಗಿರ್ಬೋದಾ? ಇರೋದಕ್ಕೆ ಸಾಧ್ಯ ಅಂತಾರೆ ಮನುಷ್ಯನ ಛಲದಿಂದ ಅಭ್ಯಾಸ ಬಲದಿಂದ ಇದು ಸಾಧ್ಯ ಅಂತಾರೆ ನಮ್ಮ ಸುಂದರ್ ತನೀರ್ ಅವರು. ಅವರ ತಂದೆನೇ ಇವರಿಗೆ ಗುರು ಅಂತೆ. ಅವ್ರ ತಂದೆ ಬರೀ ಎರಡು ಕತ್ತಿಗಳನ್ನು ಮಾತ್ರ ಹಿಡಿಯೋವರೆಗೆ ಗಂಟಲಿಂದ ನುಗ್ಗಿಸ್ಕೋತಾ ಇದ್ರಂತೆ. ಇವರು ತಂದೆಗೆ ತಕ್ಕ ಮಗ ಅಂತ ಪ್ರೂವ್ ಮಾಡೋದಕ್ಕೆ ಏಳು ಕತ್ತಿಗಳನ್ನು ಗಂಟಲೊಳಗೆ ನುಗ್ಗಿಸ್ಕೋತಾರಂತೆ, ಮತ್ತೆ ತೆಗಿತಾರಂತೆ. ಇಂಥ ಕಷ್ಟಕರವಾದ ಚಮತ್ಕಾರವನ್ನು ನೀವು ನೋಡಿ. ಈ ಕತ್ತಿಲಿ ಯಾವುದೇ ಸ್ಪ್ರಿಂಗ್ ಆಗಲಿ ಬಟನ್ ಆಗಲಿ ಇಲ್ಲ. ಕತ್ತಿಗಳು ಗಂಟಲಿನ ಒಳಗಿರೋ ಸಮಯದಲ್ಲಿ ಏನಾದರೂ ಕೆಮ್ಮು ಸೀನು ಬಂದಿದ್ದೇ ಆದರೆ ಇವರು ಬದುಕೋದೇ ಕಷ್ಟ. ನೋಡಿದ್ರಲ್ಲ, ಮನಸ್ಸಿದ್ರೆ ಕತ್ತಿಗಳನ್ನು ಇಟ್ಕೊಂಡು ಯುದ್ಧಾನ ಯುದ್ಧ ಭೂಮಿಲೇ ಮಾಡಬೇಕು ಅಂತೇನಿಲ್ಲ, ನಮ್ಮ ಒಳಗಡೆನೂ ಸಹ ಮಾಡ್ಬೋದು. ಶಬಾಷ್ ಸುಂದರ್ ತನೀರ್ ಅಂಡ್ ಶಬಾಷ್ ಇಂಡಿಯಾ.